ಭಾಸ್ಕರ ಗುರು ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ಮತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಸಂಕ್ರಾಂತಿ ಹಬ್ಬದ ಒಂದು 15 ದಿನ ಅಥವಾ ಒಂದು ವಾರದ ಹಿಂದೆ ನಾವು ಕಡಲೆಕಾಯಿನ ಮತ್ತು ಗೆಣಸು ಅವರೆಕಾಯಿ ಇಂಥದ್ದನ್ನೆಲ್ಲ ಗುಡ್ಡೆ ಗುಡ್ಡೆ ಹಾಕ್ಕೊಂಡು ಮಾಡ್ತಿರೋದನ್ನು ನಾವು ಆ ದಿನಗಳಲ್ಲಿ ಮಾತ್ರ ನೋಡೋಕ್ಕಾಗುತ್ತೆ. ಅದನ್ನು ಬಿಟ್ಟರೆ ನಾವು ಇನ್ನು ಮುಂದೆ ಕಡಲೆಕಾಯಿನ ನೋಡೋಕ್ಕಾಗಲ್ಲ. ಕೆಲವೊಂದು ಸಂತೆಗಳಲ್ಲಿ ಮಾತ್ರ ಈ ಥರ ಕಡಲೆಕಾಯಿನ ನೋಡ್ಬೋದು. ಇಲ್ಲಿ ಒಂದು ಪ್ಲೇಸ್ ಇದೆ, ಬಸವನಗುಡಿ ಅಂತ. ಬಸವನಗುಡಿಯಲ್ಲಿ ಒಂದು ಜಾತ್ರೆ ನಡೆಯುತ್ತೆ, ದೊಡ್ಡ ಬಿಗ್ ಬುಲ್ ಟೆಂಪಲ್ ಅಂತ ಇದೆ. ಆ ಟೆಂಪಲಲ್ಲಿ ಇವತ್ತು ಜಾತ್ರೆ ನಡೀತಿದೆ. ಹಾಗಾದರೆ ಆ ಜಾತ್ರೆ ಕರ್ಕೊಂಡು ಹೋಗ್ತಿದ್ದೀನಿ ನಿಮ್ಮನ್ನು. ಅಲ್ಲಂತೂ ಜನಗಳು ತುಂಬ ಹೆವಿ ರಶ್ ಇದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲದನ್ನು ಮಾಡಿಕ್ಕಿದ್ದಾರೆ ಇಲ್ಲಿ ನೋಡ್ರಿ. ಕಡಲೆಕಾಯಿ ಜಾತ್ರೆನ ನೋಡಿಕೊಂಡು ಹಂಗೆ ಬರೋಣ, ಬನ್ನಿ ಹೋಗೋಣ. ಗುರು ಏನು ಗುರು, ಇದು ಗಾಡಿ ತೆಗಿರಿ, ರಶ್ ಆಗ್ಬಿಟ್ಟವ್ರೆ ಇಲ್ಲಿ. ಈ ಬುಲ್ ಟೆಂಪಲ್ ಎದುರುಗಡೆ ಇದ್ದೀನಿ ನಾನು ಇವಾಗ. ದೇವಸ್ಥಾನ ಒಳಗೆ ಹೋಗೋಣ ಅಂದರೆ ಹೆವಿ ರಶ್ಶು ಗುರು. ಈ ಸತಿ ಏನೋ ಕಡಲೆಕಾಯಿ ರೇಟ್ ಜಾಸ್ತಿ ಅಂತ ಹೇಳ್ತಿದ್ದಾರೆ, ಹಾಗಾದರೆ ಕಡಲೆಕಾಯಿ ರೇಟ್ ಎಷ್ಟು ಅಂತ ಕೇಳ್ಕೊಂಬರೋಣ. ಇಲ್ಲೊಬ್ಬರು ವ್ಯಾಪಾರಸ್ಥರು ಇದ್ದಾರೆ, ಇವರು ಯಾವತ್ತಿಂದ ಕಡಲೆಕಾಯಿ ಹಾಕಿದ್ದಾರೆ ಅನ್ನೋದನ್ನು ನಾವು ಇವಾಗ ಕೇಳೋಣ. ಹಾಗಾದರೆ ಬನ್ನಿ ಕೇಳೋಣ. ಆಂಟಿ ಯಾವತ್ತಿಂದ ಹಾಕಿದ್ರಿ ಆಂಟಿ ಇಲ್ಲಿ ಕಡಲೆಕಾಯಿನ? ಶುಕ್ರವಾರ ಹಾಕಿದ್ದೀವಿ. ಹೌದಾ ಆಂಟಿ? ಇಲ್ಲೆಲ್ಲ ಹೇಳ್ತಾರಲ್ಲ ಆಂಟಿ, ಕಡಲೆಕಾಯಿ ತಿಂದ್ಬಿಟ್ಟು ಎಲ್ಲ ಸಿಪ್ಪೆ ಹಾಕಿದ್ರೆ ನಾಳೆ ಬೆಳಗ್ಗೆ ಇರೋದಿಲ್ಲ ಅಂತ ಹೇಳ್ತಾರಲ್ಲ, ನಂದಿ ಬಂದು ಎಲ್ಲ ತಿನ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದೆಲ್ಲ ನಿಜ ಅಲ್ಲ? ಅಲ್ಲ ಅದೆಲ್ಲ ತಿನ್ನಲ್ಲ, ಎಲ್ಲ ಹೋಗ್ತಾರೆ ಬರ್ತಾರೆ, ಎಲ್ಲ ಕುಡಿ ಹಾಕುತ್ತೆ, ಎಲ್ಲ ದೂರ ಆಗುತ್ತೆ. ಅದೆಲ್ಲ ನಿಜ, ಅದೆಲ್ಲ ಒಂದು ನಂಬಿಕೆ ಅಂತ ಹೇಳ್ಬೋದು ಅಷ್ಟೇ. ಅಷ್ಟೇ, ಎಲ್ಲ ಕುಡಿ ದೂರ ಆಗುತ್ತೆ, ಆಮೇಲೆ ಕಸ ಬಿಡ್ತಾರೆ. ಆಂಟಿ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕಡಲೆಕಾಯಿ ಹಾಕಿದ್ದೀರಾ? ನಾವು ಚಿಕ್ಕ ಹುಡುಗಿನಲ್ಲಿಂದೂ ನಮ್ಮ ತಾತ ನಮ್ಮ ತಾಯಿ ಎಲ್ಲ ಬಂದಿದ್ರು, ಅವಾಗಿಂದ ಅವ್ರ ಜೊತೆ ಬಂದಿದ್ರು. ಇವಾಗ 30 ವರ್ಷದಿಂದ ನಾನು ಹಾಕ್ತಾ ಇದ್ದೀನಿ. 30 ವರ್ಷದಿಂದ ಇಲ್ಲಿ ಕಡಲೆಕಾಯಿ ಹಾಕ್ತಿದ್ದೀರಾ? ನಿಮ್ಗೆ ಎಷ್ಟು ಬೀಳುತ್ತೆ ಆಂಟಿ ಕಡಲೆಕಾಯಿ? ನಮ್ಗೆ ಅಲ್ಲಿ ಬಂದು ಮೂಟೆಗೆ 4,000, 5,000, ಒಣಗಿರೋದು ಉತ್ತಿರೋ ಕಾಯಿ 5,000 ಬಂದೆ. ನಾವು ಮಾಡೋದ್ರಿಂದ ಏಮ್ಮ ಅಲ್ಲಿ ಹೆಂಗೆ ಮಾಡ್ತಾರೋ ಅಲ್ಲೇ ಎಲ್ಲ ಸೇಮ್ ರೇಟೇನಾ ಮಾಡೋದು? ಸೇಮ್ ರೇಟ್ ಮಾಡ್ತಾರೆ, ಒಬ್ಬರು ಚಿಕ್ಕದು ಹಾಕ್ಕೊಂಡು ಕಮ್ಮಿ ಮಾಡ್ತಾರೆ. ನಮ್ಮೆಲ್ಲ ಕರೆಕ್ಟ್ ಒಂದು ರೇಟ್ ಮಾಡ್ತೀವಿ, ಕರೆಕ್ಟಾಗಿ ರೇಟ್ ಮಾಡ್ತೀವಿ. ಈ ಸತಿ ಈ ಸತಿಯಿಂದ ಪ್ಲಾಸ್ಟಿಕ್ ಕವರ್ಗಳನ್ನ ಯೂಸ್ ಮಾಡಬಾರ್ದಲ್ಲ? ಮಾಡಬಾರ್ದು, ನಾವೆಲ್ಲ ಇದು ಪೇಪರ್ ಕವರ್ ಮಾಡಿ ಹಾಕ್ತಿದ್ದೀವಿ. 1 kg 80 ರೂಪಾಯಿ. ಅದರಿಂದ ಏನಾದರೂ ಲಾಸ್ ಏನಾದರೂ ಆಗುತ್ತಾ ನಿಮಗೆ? ಲಾಸ್ನೇ, ಲಾಸೇ ಅಂತೀರಾ? ಅದರಿಂದ ಪೇಪರ್ ಕವರ್ 1 kg ಈಗ 80 ರೂಪಾಯಿ ಬೀಳುತ್ತೆ, ಇದು ಪ್ಲಾಸ್ಟಿಕ್ ಇದ್ರೆ 40 ರೂಪಾಯಿ ಬೀಳ್ತಾ ಇದೆ. ಜಾಸ್ತಿ ಬರ್ತಾ ಇದೆ, ಇದರಲ್ಲಿ ಕಮ್ಮಿ ಬರ್ತಾ ಇದೆ. ಪೇಪರ್ ಹಾಕಿದ್ಮೇಲೆ 2,000 ರೂಪಾಯಿ ಇಸ್ಕೊಂಡು ಬಂದ್ರು ನಮ್ಮ ಕ್ಲಾಸ್. ಅದು ಬಂದು ಒಂದು 500 ರೂಪಾಯಿ 1,000 ರೂಪಾಯಿ ಇಸ್ಕೊಂಡು ಬಂದಿದ್ದು, 2,000 ಅದು ಮೇಲೇ ಹೋಗ್ಬಿಡುತ್ತೆ. ಆದ್ರೂ ಒಂಥರ ಒಳ್ಳೇದೇ ಅಲ್ವಾ ಆಂಟಿ? ಪ್ಲಾಸ್ ಒಳ್ಳೇದು, ಒಳ್ಳೇದೇ ಅಲ್ವಾ? ಒಳ್ಳೇದು ಬರ್ತಾರಲ್ಲ, ನೀವು ಒಂದು ಮಾತು ಹೇಳ್ಬೇಕು ಅವ್ರು ಬರೋರ್ಗೂ. ಒಂದು ಬ್ಯಾಗ್ ಚೀಲ ತೊಗೊಂಡು ಬಂದು ನೀವು ಒಂದು ಪ್ಲೇಟ್ ಕೊಡಬೇಕು, ಯಾರು ಒಬ್ರನ್ನ ತೊಗೊಂಡು ಬರೋಲ್ಲ, ನಾವೇ ಎಲ್ಲ ಕೊಡಬೇಕು. ನಿಮ್ಮ ಸ್ವಂತ ಊರು? ಸ್ವಂತ ಊರು ನಿಮ್ಮದು? ಬೆಂಗಳೂರೇ? ಬೆಂಗಳೂರೇ? ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದೀವಿ. ನಾವು ಇಲ್ಲೇ ಬೆಳೆದಿರೋರು. ಕಡಲೆಕಾಯಿ ಬಂದು ಎಲ್ಲೆಲ್ಲಿ ಸಿಕ್ತೋ ನಾವು ಹೋಗ್ಬಿಟ್ಟು ಅಲ್ಲೆಲ್ಲ ಎತ್ಕೊಂಡು ಬಂದು ಅಲ್ಲಿ ಉತ್ಕೊಂಡು ತೊಗೊಂಡು ಬರೋದು. ಹೇಳಿ, ಥ್ಯಾಂಕ್ಸ್ ಅಂತ ಹೇಳಿದ್ದಕ್ಕೆ. ದೊಡ್ಡ ಬುಲ್ ಟೆಂಪಲ್ ಎಲ್ಲಿದೆ ನೋಡಿ. ಕಡಲೆಕಾಯಿ, ಬರೀ ಕಡಲೆಕಾಯಿ, ಕಡಲೆಕಾಯಿ ಎಲ್ಲ. ಇರೀ ಕಡಲೆಕಾಯಿ ಗುರು, ದೇವಸ್ಥಾನದ ಮುಂದೆ ಅಂತೂ ಸಖತ್ತು ಕಡಲೆಕಾಯಿ ಮುಂದೆಗಡೆ ಎಲ್ಲ ಹಾಕೋಬಿಟ್ಟಿದ್ದಾರೆ. ಒಂದು ಶುಕ್ರವಾರದಿಂದ ಇಲ್ಲಿ ಕಡಲೆಕಾಯಿ ಮಾಡ್ತಿದ್ದಾರೆ, ಮತ್ತೆ ಇಲ್ಲಿ ಪ್ರಿಪರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ಟೀಲ್ ಪಾತ್ರೆಗಳೆಲ್ಲ ಮಾಡ್ತವ್ರೆ, ನಮಗೆ ಏನೇನು ಉಪಯೋಗ ಇದೆಯೋ ಅದೆಲ್ಲ ಮಾಡ್ತವ್ರಿ ನೋಡಿ. ಎಲ್ಲ ಗೊಂಬೆಗಳು
ಅಕ್ಕಪಕ್ಕ ಹಿಂದೆ ಮುಂದೆ ಯಾವ್ಯಾವ ರೋಡ್ ಇದೆಯೋ ಎಲ್ಲ ರೋಡು ರಶ್. ಇವತ್ತಂತೂ ಇವತ್ತು ಎರಡನೇ ದಿನ ಕಡಲೆಕಾಯಿ ಪರಿಷೆ ನಡೀತಿರೋದು. ಇವತ್ತು ಸೋಮವಾರ, ನಿನ್ನೆ ಭಾನುವಾರ ಸಿ ಎಂ ಬೊಂಬಾಯಿ ಅವರು ಬಂದಿರ್ತಾರೆ ಇಲ್ಲಿ ಬಂದು ಒಂದೊಳ್ಳೆ ಪಾರ್ಕ್ನ ಇನಾಗ್ರೇಷನ್ ಮಾಡಿಕೊಟ್ಟು ಹೋಗಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಜಾತ್ರೆ ಥರ ಎಲ್ಲ ಮಾಡಿದ್ದಾರೆ. ಇದು ಸಾಯಂಕಾಲ 6 ಗಂಟೆಗೆಲ್ಲ ಓಪನ್ ಆಗುತ್ತಂತೆ. ಈ ಎಕ್ಸಿಬಿಷನ್ನ ಮುಂದೆಗಡೆನೆ ಒಂದು ಏನು ಸ್ನ್ಯಾಕ್ಸ್ ಐಟಮ್ಗಳನ್ನೆಲ್ಲ ಎಲ್ಲ ಇಕ್ಕಿದ್ದಾರೆ. ಇದು 2 ವರ್ಷ ಆಗಿದೆ ಅಂತ ಹೇಳಿದೆ ನಾನು, 2 ವರ್ಷದಿಂದ ನಡೆದಿಲ್ಲ ಅಂತ ಹೇಳಿದೆ. ಇದು ಹೋದ ವರ್ಷ ನಡೀತಂತೆ. ಹಾಗಾದರೆ ಇಲ್ಲಿ ಒಬ್ಬರು ಸ್ನ್ಯಾಕ್ಸ್ ಮಾರೋರು ಇದ್ದಾರೆ, ಅವ್ರನ್ನ ಕೇಳೋಣ ಹೇಗಿದೆ ಮತ್ತು ಹೆಂಗೆಂಗೆ ನೀವು ಎಲ್ಲಿಂದ ಬಂದಿದ್ದೀರಾ ಅನ್ನೋದನ್ನು ಕೇಳೋಣ. ಏನೇನು ರೇಟು ಮತ್ತು ಈ ಎಕ್ಸಿಬಿಷನ್ ಯಾವಾಗ ಓಪನ್ ಆಗುತ್ತೆ ಅನ್ನೋದನ್ನು ಕೇಳೋಣ. ಹಾಗಾದರೆ ಬನ್ನಿ ಕೇಳೋಣ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವು. ಸರ್, ಇಲ್ಲಿ 8 ವರ್ಷದಿಂದ ಆಗ್ತಿದ್ದೀರಾ ಸರ್ ನೀವು? ನಾವು ಸುಮಾರು ಒಂದು 5-6 ವರ್ಷದಿಂದ ಆಗ್ತಿದ್ದೀವಿ. ಕೊರೋನಾಯಿಂದ ನಿಂತೋಗಿತ್ತು, ಹೋದ ವರ್ಷ ನಡೀತು, ಇದು 2ನೇ ವರ್ಷ. ಹಾಂ ಸರ್, ನಾನು ಹೋದ ವರ್ಷ ನಡೆದಿರಲಿಲ್ಲ ಅಂದ್ಕೊಂಡಿದ್ದೆ, 2 ವರ್ಷದಿಂದ ನಡೆದಿರೋದು ಮತ್ತು ಇವತ್ತೇ ನಡೀತಿರೋದು ಅಂತ ಅಂದ್ಕೊಂಡಿದ್ದೆ ಸರ್ ನಾನು. ಮತ್ತು ನೀವು ಏನೇನು ಮಾಡ್ತೀರಾ ಸರ್ ಇಲ್ಲಿ ಐಟಮ್? ಟ್ವಿಸ್ಟರು, ಗಿರ್ಮಿಟು. ಹಾಂ ಸರ್, ಏನೇನು ರೇಟ್ ಇರುತ್ತೆ? ಎಲ್ಲ 50 ರುಪೀಸ್. ಎಲ್ಲ ಯಾವ ತೊಗೊಂಡ್ರು 50 ರುಪೀಸಾ? ಇದು ಎಕ್ಸಿಬಿಷನ್ ಯಾವಾಗ ಓಪನ್ ಆಗ್ಬೋದು ಸರ್? ಸರ್ ಮಧ್ಯಾಹ್ನ. ಮಧ್ಯಾಹ್ನ ಎಷ್ಟು ಗಂಟೆಗೆ? 50 ರೂಪಾಯಿ ಮೇಡಮ್, 50 ರೂಪಾಯಿ. ಮಧ್ಯಾಹ್ನ 12:30. 12:30 ಓಪನ್ ಆಗುತ್ತಾ? ಸರಿ ಅಣ್ಣ. ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದೀರಲ್ಲ? ಎಲ್ಲ ರೆಡಿ ತಗೊಳ್ಬೇಕಾರೆ. ಇದು ಎಷ್ಟು ಒಂದಲ್ವಾ ಮೇಡಮ್? ಇದು ಪೊಟೊಟೊ ಟ್ವಿಸ್ಟರ್ ಅಣ್ಣ. ಅದು ಮಧ್ಯಾಹ್ನ ಮೇಡಮ್, ಮಧ್ಯಾಹ್ನ. ಅದರೊಳಗೆ ಹಾಕಿ ಇವಾಗ ಫ್ರೈ ಮಾಡ್ತಾರೆ ಅನ್ಕೊಂತೀನಿ ನಾನು. ಓ, ನಾನು ಹೇಳ್ದಂಗೆ ಫ್ರೈ ಮಾಡ್ತಾವ್ರೆ. 50 ರುಪೀಸ್ ಒಂದು ಆಲೂಗಡ್ಡೆ. ಇಲ್ಲೆಲ್ಲ ಬೇಯಿಸಿರೋ ಪೊಟ್ಯಾಟೋಸ್ ಎಲ್ಲ ಇಕ್ಕಿದ್ರೆ ಅಣ್ಣ ಬೇಯಿಸಿರೋದೇ ಇದು? ಹಂಗೆ ಇಲ್ಲ ಇಲ್ಲ, ವಾಶ್ ಮಾಡಿ ಕಡ್ಡಿ ಚುಚ್ಚಿ ಫ್ರೈ ಮಾಡೋದು. ಏನು ಬೇಯಿಸಿಲ್ಲ? ಅಲ್ಲ ಬೇಯಿಸಿಲ್ಲ. ಇಲ್ಲಿ ಮಾತ್ರ ಬೇಯಿಸ್ತೀರಾ? ಹೌದು, ಇಲ್ಲಿ ಫ್ರೈ ಆಗುತ್ತೆ. ಇಲ್ಲಿ ಫ್ರೈ ಮಾಡ್ತೀರಾ? ನಮ್ಮ ಹತ್ರ ಹುಬ್ಳಿ ಸ್ಪೆಷಲು ಗಿರ್ಮಿಟ್ ಇದೆ. ಹಾಂ ಸರ್, ತುಂಬ ಟೇಸ್ಟ್ ಇದೆ, ಅದು ಫುಲ್ಲು ಇಲ್ಲಿ ಫೇಮಸ್ಸು. ಹಾಂ ಸರ್, ನೀವು ನಿಮ್ಮದು ಸ್ವಂತ ಊರು ಯಾವುದು ಸರ್? ಸ್ವಂತ ಊರು ನಮ್ಮದು ಕೊಳ್ಳೇಗಾಲ. ಕೊಳ್ಳೇಗಾಲ. ಕೊಳ್ಳೇಗಾಲೆಯಿಂದ ಬಂದಿದ್ದೀರಾ ನೀವು ಇಲ್ಲಿಗೆ? ಕೊಳ್ಳೇಗಾಲೆಯಿಂದ ಇಲ್ಲಿ ಟೆಂಟ್ ಹಾಕಿದ್ದೀರಾ? ಕೆಲ್ಸಕ್ಕೆ ಬಂದಿರೋದು. ಕೆಲಸನಾ? ಹಾಂ ಸರ್. ಇಲ್ಲೆಲ್ಲ ಅಂಗಡಿ ನಮ್ದೇ ಹಾಕಿರೋದು. ಹಾಂ ಸರ್, ಇದೆಲ್ಲ ಪೂರ್ತಿ ನಿಮ್ದ? ಇಲ್ಲ, ಇದೊಂದು ಅಂಗಡಿ. ಇದೊಂದೇ ಅಂಗಡಿ? ಬೇರೆ 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 ಎಲ್ಲ. ಇದೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ? ಎಲ್ಲ ವಲಸೆ ಬಂದಿರೋದು. ಅಲ್ಲಿ ಉಪ್ಪು ಖಾರ ಹಾಕ್ತವ್ರೆ ಅದು ಫ್ರೈ ಮಾಡಿರೋದಕ್ಕೆ. ಏನದು ವೈಟ್ ಕಲರು? ಅಣ್ಣ ಮಯನೀಸ್. ಮಯನೀಸ್. ರೋಡ್ ಪೂರ್ತಿ ತುಂಬ ಜನಗಳೆಲ್ಲ ಅವರವರ ಅಂಗಡಿಗಳನ್ನ ಹಾಕೋಬಿಟ್ಟಿದ್ದಾರೆ. ಶುಕ್ರವಾರನೇ ಅಂಗಡಿಗಳನ್ನೆಲ್ಲ ಎಲ್ಲ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರು. ಮತ್ತು ಇವಾಗ ತಡ ಮಾಡಿದೆ, ದೇವಸ್ಥಾನದೊಳಗೆ ಹೋಗ. ಹೆವಿ ರಶ್ ಇದ್ದಾರೆ ಗುರು. ಇವತ್ತು ಹೋಗೋಕ್ಕಾಗಲ್ಲ ಅನ್ಕೊಂತೀನಿ ನಾನು. ಇಲ್ಲಿ ಸಖತ್ತು ರಶ್ ಇದೆ. ಮತ್ತು ನೀವೇನಾದರೂ ಬರಬೇಕಂದ್ರೆ ಇನ್ನೂ 3 ದಿನ ಇದೆ. ಫುಡ್ ಲವರ್ಸ್ಗಂತೂ ತುಂಬಾ ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಬರಂಗಾದರೆ ಯೋಚನೆ ಮಾಡಿ, ಬರಂಗಾದರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ನಿಮ್ಮ ವಸ್ತುಗಳನ್ನ ಸೇಫಾಗಿ ಇಟ್ಕೊಳ್ಳೋಕ್ಕೆ ಈ ಥರ ಒಂದು ಬ್ಯಾಗು, ಅಥವಾ ನಾನು ಒಂದು ಚೀಲದ ಕಥೆಯಲ್ಲಿ ಒಂದು ಬ್ಯಾಗ್ ತೋರಿಸಿದ್ದೀನಲ್ಲ ಆ ಥರ ಬ್ಯಾಗು, ಅಥವಾ ನಿಮ್ಮ ಅದು ಆಗಲ್ಲ ಅಂದರೆ ಸೇಫಾಗಿ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗ್ನ ಸೃಷ್ಟಿ ಮಾಡಿಕೊಂಡು ಬನ್ನಿ. ಟ್ಯಾಟೋ ಶಾಪ್ ಕೂಡ ಇದೆ. ಓ ಮೈ ಗಾಡ್, ಟ್ಯಾಟೋ.
ಏನು ದೇವಸ್ಥಾನ ಇದೆ, ಯಾವ ರೇಂಜಿಗೆ ಕಟ್ಟಿದ್ದಾರೆ ಅಂದರೆ ಅಪ್ಪ ದೇವರೇ, ಇದೆಲ್ಲ ಬಂಡೆನ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಹಂಗೇನೆ, ಮಾನವ ನಿರ್ಮಿತ ಬಂಡೆ ತೋರಿಸ್ತೀನಿ ಬನ್ನಿ ಅದನ್ನು ನೋಡ್ಕೊಂಬರ. ಸರ್ ಹೋಗ್ಬೋದಾ? ಹೋಗ್ಬೋದಾ ಒಳಗೆ? ಆಗಿದ್ದಾಗಲೇ ಅಂತ ಈ ದೇವಸ್ಥಾನದೊಳಗೆ ನಿಮ್ಮನ್ನ ಕರ್ಕೋ ಬಂದ್ಬಿಟ್ಟೆ. ಅವರು ಎಂಟ್ರೆನ್ಸಲ್ಲಿ ನೋಡಂಗೆ ಇಲ್ಲ, ಸೆಲ್ಫಿ ಇದು ವಿಡಿಯೋ ಮಾಡಂಗೆ ಇಲ್ಲ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಭಯ ಆಗಿತ್ತು, ಸುಮ್ಮನೆ ಇಂಥ ಒಳ್ಳೆ ವ್ಯೂನ ಎಲ್ಲ ಮಿಸ್ ಮಾಡ್ಕೊತೀನಲ್ಲ ಅಂತ. ಇವಾಗ ಹೇಗಿದೆ ಅಂತ ಅದನ್ನು ಈ ದೇವಸ್ಥಾನ ನಾನು ತೋರಿಸ್ತೀನಿ ಬನ್ನಿ. ಬಿಗ್ ಬುಲ್ ಟೆಂಪಲ್ ಏನಿದೆ ಅದ್ರ ಪಕ್ಕನೇ ಇನ್ನೊಂದು ಸ್ವಲ್ಪ ಮುಂದೆ ನಡ್ಕೊ ಬಂದರೆ ಈ ದೇವಸ್ಥಾನ ದೇವಸ್ಥಾನ ಸಿಗುತ್ತೆ. ಎವಿ ತೆಗರು ಮೇಲ್ಮೇಲೆ ಸ್ವಲ್ಪ ಕಲ್ಕಲ್ ಥರನೇ ಇದೆ. ಕಲಾಕೃತಿಗಳಿದೆ ಇಲ್ಲಿ ಗುರು, ಇಲ್ಲಿ ನೋಡಿ ಯಾವ ಥರ ಇದೆ. ಇಲ್ಲಿ ವಿಡಿಯೋ ಮಾಡೋಂಗೆ ಇಲ್ಲ ಅಂತ ಹೇಳಿದ್ರು, ನಾನು ಅದನ್ನ ಗಾಡಿ ಬೇಡಿ ವಿಡಿಯೋ ಮಾಡ್ತಿದ್ದೀನಿ. ಸಾಕ್ತಿಲ್ಲ ಗುರು ಕ್ಯಾಮ್ರಾ, ಇಲ್ಲಿ ಮೇಲೆ ಬಿಡ್ತಾರೆ ಅನಿಸುತ್ತೆ. ಇವಾಗ ಯಾಕೋ ಬಿಡ್ತಿಲ್ಲ, ಇವತ್ತು ಎವಿ ರಶ್ ಇರೋ ಕಾರಣದಿಂದ ಬಿಡ್ತಿಲ್ಲ ಅನಿಸುತ್ತೆ. ಇಲ್ಲಿ ಕೃಷ್ಣನ ಒಂದು ಏನಿದೆ ಸೇಮ್ ಕೆತ್ತಿರೋ ಥರನೇ ಇದೆ ಇಲ್ಲಿ, ನಮ್ಮ ಮಸ್ತಾಗಿ ಮಾಡಿದ್ರು ಮಾತ್ರ. ಕಾಳಿಂಗ ಸರ್ಪದ ಮೇಲೆ ಕೃಷ್ಣ ಡ್ಯಾನ್ಸ್ ಆಡ್ತಿರೋದೊಂದು ಕೆತ್ತಿದ್ದಾರೆ. ಮೈಕ್ ಅವ್ರು ಆಲದ ಮನ ಟೈಪ್ ಮಾಡಿದ್ದಾರೆ ಗುರು. ಸ್ವಲ್ಪ ಕತ್ಲೇ ಅಡ್ಜಸ್ಟ್ ಮಾಡ್ಕೊತೀರೋ ಅಂದ್ಕೊಂಡಿದ್ದೀನಿ. ತುಂಬ ಎಂಟ್ರಿ ಬೋರ್ಡು ಥ್ಯಾಂಕ್ ಯು ಸರ್. ಎಕ್ಸಿಟ್ ಆಯಿತು. ನೆಕ್ಸ್ಟ್ ಲೆವೆಲ್ ಗುರು. ಇಂಥ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲು. ಮಸ್ತಾಗಿ ಮಾಡಿದ್ದಾರೆ ಮಾತ್ರ. ಓಹೋ ಹೋ ಹೋ ಹೋ, ಏನು ಗುರು ಇದು ಎಕ್ಸಿಟ್ಟು? ಈ ರೇಂಜಿಗೆ ಎಕ್ಸಿಟ್ ಮಾಡಿಬಿಟ್ಟವ್ರಲ್ಲ, ಏನಪ್ಪ ಇದು? ಓಹೋ, ಜೈಲು ಥರ ಮಾಡಿದ್ದಾರೆ. ಕೃಷ್ಣ ಅಂದಮೇಲೆ ಕೊಟ್ಟಿಗೆ ಇದೆ ಆಗುತ್ತಾ? ದಾರಿ ತಪ್ಪುಟ್ಟೆ. ಎಕ್ಸಿಟ್ ಯಾವುದಂತಲೇ ಗೊತ್ತಾಗಿಲ್ಲ. ಇಲ್ಲಿ ಕೊಟ್ಟಿಗೆ ಹೋಗೋದು ಹೆಂಗೆ ಅಂತಲೂ ಗೊತ್ತಾಗ್ತಿಲ್ಲ, ಆದರೂ ಕೊಟ್ಟಿಗೆ ತೋರಿಸ್ತೀನಿ. ಇಲ್ಲಿ ಜಾಗ ಇದೆ ನೋಡೋಕ್ಕೆ ಕೊಟ್ಟಿಗೆ. ಹಾಂ ಹಾಂ ಹಾಂ, ಹಸು ನೋಡ್ರಪ್ಪ ಕಮ್ ಅಂತಿದೆ ಮಸ್ತ್. ಅಲ್ಲಿ ಇಲ್ಲಿ ಅಂತ ಕೊಟ್ಟಿಗೆ ತೋರಿಸಿದೆ, ಕೊಟ್ಟು ಯಾವ ಥರ ಹೋಗೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಹಿಂಗೆ ಬರಬೇಕಂತೆ. ಚೆನ್ನಾಗಿದೆ ನಿಜವಾಗ್ಲೂ, ಇಷ್ಟ ಆಯಿತು. ಇಂಥ ಒಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬಂದು ಇಂಥ ಒಳ್ಳೆ ದೇವಸ್ಥಾನ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ಲು ಎರಡು ಹಸುಗಳಿದೆ, ಕರುಗಳು ಅಂತ ಹೇಳ್ಬೋದು. ವಿಡಿಯೋ ಮಾಡಿದ್ದಾರೆ. ಲಾಸ್ಟಿಗೂ ದಾರಿ ತಪ್ಪಿ ಕೊಟ್ಟಿಗೆ ಹತ್ರ ಬಂದ್ವಿ. ಇಲ್ಲಿ ಎರಡು ಹಸುಗಳಿದೆ, ಒಂದು ಕಪ್ಪು ಹಸು, ಒಂದು ಬಿಳಿ ಹಸು, ಸ್ವಲ್ಪ ದೊಡ್ಡದೆ ಮೀಡಿಯಮ್ ಆಗೈತೆ. ನಮ್ಮೇಜ್ ಇರ್ಬೇಕು ಮೋಸ್ಟ್ಲಿ. ಎಲ್ಲರೂ
ಪಾರ್ಕ್ ಒಳಗೆ ಏನೋ ಬಂದ್ಬಿಟ್ಟೆ, ಸ್ಟ್ಯಾಚುಗಳೇ ಕಾಣಿಸ್ತಿಲ್ಲ ಗುರು. ಎಲ್ಲೋಯ್ತಪ್ಪ ಸ್ಟ್ಯಾಚು ಬಿಡು. ಈ ಸ್ಟ್ಯಾಚುಗಳಿಗೆ ನಾನು ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೋ ಬಂದು ಸ್ಟ್ಯಾಚು ಇವಾಗ ನೋಡ್ತಾ ಇದ್ದೀನಿ. ಸ್ಟ್ಯಾಚು ಏನೋ ಅಷ್ಟರಲ್ಲೇ, ಏನು ಒಳಗೆ ಹೋಗೋಕೆ ಏನು ಬಿಟ್ಟಿಲ್ಲ. ಸ್ಟ್ಯಾಚು ಈ ಥರ ಮಾಡಿದರೆ ಇವಾಗ ಸ್ಟ್ಯಾಚು ನೋಡಿದ್ದಾಯ್ತು. ಸ್ಟ್ಯಾಚು ನೋಡೋಕ್ಕೆ ಒಂದು ಒಂದೂವರೆ ಕಿಲೋಮೀಟ್ರ್ ನಡೆದಿದ್ದಾಯ್ತು. ಇದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳನ್ನು ನಿಮಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.